ಹೆಸರು ಚಿನ್ನಿ ಅಂತ. ನನಗೆ ಅಪ್ಪವರಂದರೆ ತುಂಬ ಇಷ್ಟ, ಅವ್ರನ್ನ ಮರೆಯೋದಕ್ಕಾಗಲ್ಲ. ಅಷ್ಟು ನನ್ನ ಅವರು ಸತ್ತೋಗಿದ್ದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ, ಆದರೂ ಇಲ್ಲಿಗೆ ಬಂದಿರೋದಕ್ಕೆ ನನಗೆ ತುಂಬ ಹ್ಯಾಪಿಯಾಗಿದ್ದೀನಿ ಸ್ವಲ್ಪ ಫೀಲ್. ಸೊ ತುಂಬ ಎಮೋಷನ್ ಆಗ್ತಿದೆ. ಎಮೋಷನ್ ತಿಂಗಳಾಯ್ತು ಇವತ್ತಿಗೆ. ಹಾಂ, ಇವತ್ತು ಬಂದಿದ್ದೀರಾ ಅವರು ನಿಧನರಾದಾಗದಿಂದ? ಸೊ ಯಾಕೆ ಬರಬಾರ್ದು ಅಂತ ಅನಿಸ್ತಿತ್ತು? ಇಲ್ಲ, ನಾನು ಬೇರೆ ಕಡೆ ನಮ್ಮೂರಲ್ಲಿ ಇದ್ಬಿಟ್ಟಿದ್ದೆ, ಇಲ್ಲಿಗೆ ಬರೋಕ್ಕಾಗಿರಲಿಲ್ಲ, ಆದರೆ ಇವತ್ತು ಬಂದಿದ್ದೀನಿ. ಹ್ಞೂ, ಸ್ವಲ್ಪ ಇಷ್ಟ ಅಭಿಮಾನಿ, ಎಷ್ಟು ಇಷ್ಟ ಅಪ್ಪ ಅವರಂದ್ರೆ? ನನಗೆ ತುಂಬ 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 ಇಷ್ಟ. ಯಾವ ಸಿನಿಮಾ ಇಷ್ಟ ಆಯ್ತು ಇವಾಗ? ಬಜರಂಗಿ, ಜೀನ್ಸ್ ಜೇಮ್ಸ್ ಮತ್ತು ಅಪ್ಪು ಚಿಕ್ಕವರಿದ್ದಾಗ ತೆಗೆದಿದ್ದಾರೆ ಸಿನಿಮಾ ಅದು. ಮತ್ತು ಇದು ಪಾ ನಟ ಭೂಮರ್ ಸ, ಅದು ನನಗೆ ತುಂಬ ಇಷ್ಟ. ಸೊ ಎಲ್ಲಿಂದ ಬಂದಿದ್ದೀರ ಅಂದರೆ? ನಾವು ಆಂಧ್ರ ಸೈಡ್. ಅಪ್ಪು ಊರಿಗೋಸ್ಕರ ಬಂದಿದ್ದ ಇಲ್ಲಿ? ಹಾಂ. ಮಾತಾಡ್ತೀರಾ ನೀವು? ನಾವು ಬಂದಿರೋದು ಅವು ಊರು ಬಂದ್ಬಿಟ್ಟು ಯಾದಗಿರಿ, ಇಲ್ಲಿರೋದು ಆಂಧ್ರಳ್ಳಿ. ನಾವು ಇವಾಗ ಇಲ್ಲಿ ಬರ್ತಾ ಇರೋದು ಇದು ಎಂಟನೇ ಸಲ. ಎಂಟನೇ ತಿಂಗಳು ಯಾವಾಗಿಂದ ಅಂದ್ರೆ ಅಲ್ಲಿ ಸ್ಟೇಡಿಯಮಿಂದ ಇಟ್ಕೊಂಡು ಇಲ್ಲಿಗಂಟ ಕಂಟಿನ್ಯೂ ಬರ್ತಾನೆ ಇದ್ದೀವಿ. ಬಟ್ ಮೊದಲಿಂದ ಉಚ್ಚ ಅಭಿಮಾನಿ ಫೋಟೋಸ್ ಎಲ್ಲ ತಗೊಂಡಿದ್ವಿ ಅವಾಗಿಂದ. ಫಸ್ಟಿಂದನೂ ಹಾಕೊಂಡಿದ್ವಿ ಟಾಟಾ ಎಲ್ಲ. ಬಟ್ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ ಕುಮಾರ್, ಫುಲ್ ಯುವರಾಜ್ ಕುಮಾರ್ ಎಲ್ಲರೂ ಮೀಟ್ ಆಗಿದ್ದೀವಿ. ಬಟ್ ನಾವು ಯುವರತ್ನ ಶೂಟಿಂಗಲ್ಲಿನೂ ಹೋಗಿದ್ದೀವಿ ಒಂದ್ಸಲ ನೋಡೋಕ್ಕೆ, ರೀಸನ್ಸ್ ಎಲ್ಲ ಹೋಗಿದ್ದೀವಿ ಮೇಡಮ್. ಫೋಟೋಸ್ ಎಲ್ಲ ಹೇಳಿದೀವಿ, ಬರ್ತ್ಡೇ ವರ್ಷ ವರ್ಷ ಹೋಗ್ತಿದ್ವಿ. ನಮಗೇನಿಲ್ಲ, ಅಭಿಮಾನಿ ಊಟ ಇದೆ, ಊಟ ಮಾಡ್ಕೊಂಡು ಹೋಗಿ ಅಂತಿದ್ರು. ಅವ್ರ ಮನೆಯಿಂದ ಊಟ ಇತ್ತು, ಊಟನೂ ಮಾಡ್ಕೊಂಬಂದಿದ್ದೀವಿ. ಹಾಂ, ಯುವರತ್ನ ಸೀಟಲ್ಲಿ. ಮತ್ತು ಬರ್ತ್ಡೇ ಇತ್ತು ಅವತ್ತು ಹೋಗಿದ್ದೆ. ಮತ್ತು ಮೊನ್ನೆ ಪ್ರೋಗ್ರಾಮಲ್ಲಿ ಇಲ್ಲಿ ಧೃತಿ ಮೇಡಮ್ ಅವರೆಲ್ಲ ನೋಡಿದ್ವಿ ಅವತ್ತು ಬಂದಾಗ. ಅವತ್ತು ಬಂದಿದ್ದೆ ಹೋದ ತಿಂಗಳು ಬೆಳಿಗ್ಗೆ. ಬಟ್ ಈ ತಿಂಗಳು ಲೇಟ್ ಆಯಿತು. ತುಂಬ ಅಂದ್ರೆ ತುಂಬ ಮೇಡಮ್. ಅವಾಗಿಂದ ಒಂಥರ ಹುಚ್ಚ ಅಭಿಮಾನಿ. ಅವ್ರ ಥರ ಸಿನಿಮಾಗಳು ಬರೋದು ಇಂಡಸ್ಟ್ರಿಯಲ್ಲಿ ಕಷ್ಟ ಮೇಡಮ್. ಆ ಥರ ಒಂಥರ ನಮಗೆ ಬೆಳವಣಿಗೆ ಯಾವ ಥರ ಮಾಡಬೇಕು ಏನು ಅಂತ ಚೆನ್ನಾಗಿ ತೋರಿಸ್ಕೊಟ್ಟವರು ಸ್ಟೂಡೆಂಟ್ಸ್ಗಾಗಲಿ ಎಲ್ಲರಿಗಾಗಲಿ. ಬಟ್ ಆ ಥರ ಈ ಥರ ರೌಡಿ ಗಿವಿಡಿ ಅಂತ ಯಾರು ಮಾಡಿಲ್ಲಕ್ಕೆ ಫಿಲಿಮೇ ಇಲ್ಲ. ಆ ಥರ ಒಂಥರ ಸ್ಟೋರಿ ಚೆನ್ನಾಗಿರೋ ಮೇಡಮ್.